ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ನಾಯಕರು, ಹಿರಿಯರು, ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಅಧ್ಯಕ್ಷರಾದಂಥ ಸಿದ್ದರಾಮಯ್ಯನವರೇ, ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅಣ್ಣನವರೇ, ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯ ಮುಖಂಡರೇ, ಗಣ್ಯಾದಿ ಗಣ್ಯರೇ, ಈ ಕಾರ್ಯಕ್ರಮದಲ್ಲಿ ಸೇರಿರ್ತಕ್ಕಂಥ ನಮ್ಮ ಎಲ್ಲ ಕಾರ್ಯಕರ್ತರೇ, ಸ್ವಾಭಿಮಾನಿ ಕಾರ್ಯಕರ್ತರಾಗಿರ್ಬೋದು, ಕಾಂಗ್ರೆಸ್ ಕಾರ್ಯಕರ್ತರಾಗಿರ್ಬೋದು, ಇವತ್ತು ನಾನು ನಿಮ್ಮ ಮುಂದೆ ಎಲ್ಲ ನಿಂತು ಈ ಭಾಷಣ ಮಾಡಕ್ಕೆ ಅವಕಾಶ ಸಿಕ್ಕಿದ್ರೆ ತಮ್ಮೆಲ್ಲರ ಆಶೀರ್ವಾದದೊಂದಿಗೆ ಅವಕಾಶ ಸಿಕ್ಕಿದೆ ಅಂತ ನಮ್ಮೆಲ್ಲರೂ ಈ ಸಂದರ್ಭದಲ್ಲಿ ವಿಶೇಷವಾದಂಥ ಒಂದು ಧನ್ಯವಾದಗಳನ್ನ ಕೋರ್ತಾ, ಇವತ್ತೇನು ನಮಗೆ ಸ್ವತಂತ್ರ ಬಂದ ನಂತರ ಏನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದಿಂದ ಇವತ್ತು ಯಾರ ಹೊಟ್ಟೆಯಿಂದ ಯಾರ ಗರ್ಭದಿಂದಲೂ ಕೂಡ ನಾಯಕರು ಬರಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾಯಕರಾಗಬೇಕಾದ್ರೆ, ಶಾಸಕರಾಗಬೇಕಾದ್ರೆ ಜನರೆಲ್ಲ ಒಲವು ತೋರಿಸಿ ಮನ್ಸು ಮಾಡಿ ಮತದಾನ ಮಾಡಿದ್ರೆ ಮಾತ್ರ ಇವತ್ತು ನಾಯಕರಾಗಕ್ಕೆ ಸಾಧ್ಯ, ಶಾಸಕರಾಗಕ್ಕೆ ಸಾಧ್ಯ. ಈ ಒಂದು ಆಶೀರ್ವಾದನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆಲ್ಲರೂ ಕೊಟ್ಟಿದ್ದಾರೆ. ಆದ್ರಿಂದ ರಾಜಕಾರಣಿಗಳಾದಂತ ಪ್ರತಿಯೊಬ್ಬರು ಕೂಡ ನಾವು ಯಾವುದೇ ಒಂದು ತೀರ್ಮಾನ ತಗೋಬೇಕಾಗ್ಬೋದು, ಯಾವುದೇ ಒಂದು ನಿರ್ಧಾರ ತಗೋಬೇಕಾಗ್ಬೋದು, ಯಾವುದೇ ಒಂದು ಹೆಜ್ಜೆ ಇಡಬೇಕಾಗ್ಬೋದು, ಪ್ರಪ್ರಥಮವಾಗಿ ನಾವು ಯೋಚನೆ ಮಾಡಬೇಕಾದ್ದು ನನ್ನ ಹಿತ, ನನ್ನ ಸ್ವಾರ್ಥ, ನನ್ನ ಬೆಳವಣಿಗೆ ಅಲ್ಲ. ನಮ್ಮ ತಾಲೂಕಲ್ಲಿ ನಮ್ಗೆ ಯಾರು ಮತ ಹಾಕಿ ಆಶೀರ್ವಾದ ಮಾಡಿ ಸ್ಥಾನಮಾನ ಗೌರವ ಕೊಟ್ಟವರು, ಅವ್ರ ಹಿತಕ್ಕೋಸ್ಕರ ನಾವೊಂದು ಹೆಜ್ಜೆಗಳನ್ನ ತೀರ್ಮಾನಗಳನ್ನ ತಗೋಬೇಕು ಅನ್ನೋಂತ ಹಿನ್ನೆಲೆಯಲ್ಲಿ ಇವತ್ತೇನು ನಾವು ಇವತ್ತು ಇಲ್ಲಿ ಸಭೆ ಸೇರಿದೀವಿ, ನಮ್ಮ ತಾಲೂಕಿನ ಮತದಾರರ, ತಾಲೂಕಿನ ಅಭಿವೃದ್ಧಿ, ತಾಲೂಕಿನ ಹಿತದೃಷ್ಟಿಯಿಂದ ನಾವು ಇವತ್ತಿಲ್ಲಿ ಸೇರಿದೀವಿ. ತಮ್ಮೆಲ್ಲರಿಗೂ ಗೊತ್ತಿದ್ದಂಗೆನೆ ಇವತ್ತೇನು ನಾವು ಇಲ್ಲಿ ಸೇರಿದೀವಿ, ನಾವು 2019 ಇಸ್ವಿಯಲ್ಲಿ ನಡೆದಂತ ಉಪಚುನಾವಣೆಯಲ್ಲಿ ನಾನೊಬ್ಬ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಸ್ವಾಭಿಮಾನಿಯಾಗಿ ತಮ್ಮೆಲ್ಲರ ಆಶೀರ್ವಾದದೊಂದಿಗೆ ಒಬ್ಬ ಇಂಡಿಪೆಂಡೆಂಟ್ ಮೆಂಬರ್ ಆಗಿ ಕರ್ನಾಟಕ ರಾಜ್ಯದ ವಿಧಾನಸಭೆಗೆ ಆಯ್ಕೆಯಾಗೋಗಿದ್ದೀನಿ. ಮುಂದಿನ ದಿನಗಳಲ್ಲಿ ಕೂಡ ನಾನು ಇಂಡಿಪೆಂಡೆಂಟ್ ಮೆಂಬರ್ ಆಗಿ ವಿಧಾನಸೌಧದಲ್ಲಿ ನಾನು ಮುಂದುವರಿತೀನಿ. ಆದರೆ ತಾವೆಲ್ಲ ಇವತ್ತು ನೋಡಿದಿರ, ರಾಜ್ಯದಲ್ಲಿ ನಮ್ಮ ಕರ್ನಾಟಕ, ನಮ್ಮ ಹೊಸಕೋಟೆ ತಾಲೂಕಿನಿದೆ, ಹೊಸಕೋಟೆ ತಾಲೂಕಿನ ದ್ವೀಪ ಆಗಿಲ್ಲ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕರ್ನಾಟಕ ರಾಜ್ಯ ಭಾರತ ರಾಷ್ಟ್ರಕ್ಕೆ ಸೇರಿದ ಒಂದು ಭಾಗವಾಗಿದೆ. ಇವತ್ತು ಭಾರತ ದೇಶದಲ್ಲಿ ಆಗಿರ್ತಕ್ಕಂಥ ಬೆಲೆ ಏರಿಕೆಗಳಾಗಿರ್ಬೋದು, ರೈತರ ಮೇಲೆ ಇಳಿತಿರ್ತಕ್ಕಂಥ ದೌರ್ಜನ್ಯಗಳಾಗಿರ್ಬೋದು, ಇಂಥವೆಲ್ಲವೂ ಕೂಡ ನಮ್ಮ ತಾಲೂಕಲ್ಲಿ ಕೂಡ ಪ್ರಭಾವ ಬೀರ್ತಾ ಇದೆ. ಅದೇ ರೀತಿಯಲ್ಲಿ ತಾಲೂಕಲ್ಲಿ ನಡೆದಂತ ಹಲವಾರು ದೌರ್ಜನ್ಯಗಳು, ಪೊಲೀಸರುಗಳ ಕಡೆಯಿಂದ ದೌರ್ಜನ್ಯಗಳಾಗಿರ್ಬೋದು, ಅಧಿಕಾರಿಗಳ ದಬ್ಬಾಳಿಕೆಗಳಾಗಿರ್ಬೋದು, ಶಿಷ್ಟಾಚಾರಗಳ ಉಲ್ಲಂಘನೆಗಳಾಗಿರ್ಬೋದು, ಇವೆಲ್ಲವೂ ಕೂಡ ಹೊಸಕೋಟೆ ತಾಲೂಕಲ್ಲಿ ನಡೆಯುವಂಥದ್ದು ಗ್ರಾಮಾಂತರ ಜಿಲ್ಲೆ ಮೇಲೂ ಪ್ರಭಾವ ಬೀರ್ತದೆ, ಕರ್ನಾಟಕ ರಾಜ್ಯದ ಮೇಲೂ ಪ್ರಭಾವ ಬೀರ್ತದೆ. ಆದ್ರಿಂದ ಎಲ್ಲ ಹಿನ್ನೆಲೆಯನ್ನ ಇಟ್ಕೊಂಡು 2019 ಡಿಸೆಂಬರ್ ಅಲ್ಲಿ ಯಾವಾಗ ನಾವು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ವು, ಆವತ್ತಿಂದ ಕೂಡ ಹಗಲು ರಾತ್ರಿ ಒಂದು ಕ್ಷಣ ಬಿಡದೆ ಸತತವಾಗಿ ಹೊಸಕೋಟೆ ತಾಲೂಕಿನ ಅಭಿವೃದ್ಧಿಗೋಸ್ಕರ ಸತತವಾಗಿ ದುಡಿತಾ ಬಂದು ಇವತ್ತು ನಾವೆಷ್ಟೇ ಶ್ರಮ ಹಾಕಿದ್ರು ಕೂಡ ಎಲ್ಲೋ ನಮ್ಮ ಕೂಗಿಗೆ, ನಮ್ಮ ಧ್ವನಿಗೆ ಧ್ವನಿ ಸೇರಿದ್ರೆ ಅಭಿವೃದ್ಧಿ ಇನ್ನ ಚೆನ್ನಾಗಾಗುತ್ತೆ, ಧ್ವನಿಗೆ ಧ್ವನಿ ಸೇರಿದ್ರೆ ನಾವು ಜನಕ್ಕೆ ಬೆಂಬಲನ ಈ ಸಂದರ್ಭದಲ್ಲಿ ನಾನು ಕೇಳ್ತಾ ಇದ್ದೀನಿ. ಹೊಸಕೋಟೆ ತಾಲೂಕಿನ ಸಮಗ್ರವಾದಂತಹ ಅಭಿವೃದ್ಧಿಗೋಸ್ಕರ, ಹೊಸಕೋಟೆ ತಾಲೂಕಿನ ಮತದಾರರ ಹಿತಕ್ಕೋಸ್ಕರ ನಾನು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಬೆಂಬಲವನ್ನ ಈ ಸಂದರ್ಭದಲ್ಲಿ ಕೋರ್ತಾ, ಅದೇ ರೀತಿಯಲ್ಲಿ ಏನ್ ನಾನು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಬೆಂಬಲ ಒಂದೇನಲ್ಲ, ನಾನು ಕೂಡ ಕಾಂಗ್ರೆಸ್ ಶಾಸಕಾಂಗ ಪಕ್ಷಕ್ಕೆ ಬಾಹ್ಯ ಬೆಂಬಲವನ್ನು ಈ ಸಂದರ್ಭದಲ್ಲಿ ಈ ವೇದಿಕೆಯಲ್ಲಿ ಈ ಎಲ್ಲ ನಾಯಕರ ಮುಂದೆ ಕೂಡ ನಾನು ಸೂಚಿಸ್ತಾ, ಹೊಸಕೋಟೆ ತಾಲೂಕಿನ ಗ್ರಾಮಾಂತರ ಜಿಲ್ಲೆಯ ಕರ್ನಾಟಕ ರಾಜ್ಯದ ಅಭಿವೃದ್ಧಿಗೋಸ್ಕರ ನಾನು ಕಾಂಗ್ರೆಸ್ ಶಾಸಕಾಂಗ ಪಕ್ಷಕ್ಕೆ ಬಾಹ್ಯ ಬೆಂಬಲವನ್ನ ಈ ಸಂದರ್ಭದಲ್ಲಿ ಸೂಚಿಸ್ತಾ, ಇವತ್ತೇನು ಇಷ್ಟು ಉತ್ಸಾಹದಿಂದ ಹುಮ್ಮಸ್ಸಿಂದ ತುರ್ತಾಗಿ ಕರೆದಿರ್ತಕ್ಕಂಥ ಸಭೆಯಲ್ಲಿ ತಾವೆಲ್ಲ ಇಷ್ಟು ಜನ ಬಂದು ನನಗೆ ಬೆಂಬಲ ಮಾಡಿ ಆಶೀರ್ವಾದ ಮಾಡಿದಿರಾ, ತಮ್ಮೆಲ್ಲರಿಗೂ ಇಲ್ಲಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನಾಯಕರಿಗೂ ಕೂಡ ನಾನು ಅನಂತ ಅನಂತ ಧನ್ಯವಾದಗಳನ್ನ ಕೋರ್ತಾ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ ಸೈಡಿಗೆ ಸರ್ ಎಲ್ಲ ಸರ್ ಸರ್ ಸಿದ್ದರಾಮಯ್ಯ ಸರ್ ಈ ಕಡೆ.